ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಪಬ್ಲಿಕ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ಈ ಒಂದು ವಿಡಿಯೋದಲ್ಲಿ ನಿಷ್ಠಾ ತರಬೇತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ನಿಷ್ಠಾ ಅಂದರೆ ಏನು? ಶಿಕ್ಷಕರು ಆನ್ಲೈನ್ ಮೂಲಕ ನಿಷ್ಠಾ ತರಬೇತಿಯನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಮತ್ತು ಪ್ರತಿ ಶಿಕ್ಷಕರು ಪೂರ್ಣಗೊಳಿಸಬೇಕಾದ ಕೋರ್ಸ್ಗಳು ಯಾವುವು ಮತ್ತು ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ನಂತರ ಆನ್ಲೈನ್ ಮುಖಾಂತರ ಸರ್ಟಿಫಿಕೇಟನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದರ ಬಗ್ಗೆ ನಾನು ವಿವರವಾಗಿ ತಿಳಿಸಿದ್ದೇನೆ. ನೀವೇನಾದರೂ ಇದೇ ಮೊದಲ ಬಾರಿ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ವೀಕ್ಷಿಸುತ್ತಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನ್ಯೂ ಎಜುಕೇಷನಲ್ ಅಪ್ಡೇಟ್ಗಳಿಗಾಗಿ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ವೀಕ್ಷಿಸಿ. ಬನ್ನಿ ಈಗ ನಿಷ್ಠಾ ತರಬೇತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಷ್ಠಾ ತರಬೇತಿಯನ್ನು ರಾಷ್ಟ್ರದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಸಹ ನಡೆಸಲಾಗುತ್ತಿದೆ. ನಿಷ್ಠಾ ತರಬೇತಿಯನ್ನು ಮುಖಾಮುಖಿ ತರಬೇತಿಯಾಗಿ ನೀಡಬೇಕೆಂದು ಇಲಾಖೆ ಯೋಜನೆಯನ್ನು ಮಾಡಿತ್ತು. ಆದರೆ COVID-19 ಇರುವ ಕಾರಣ ಆನ್ಲೈನ್ ಮುಖಾಂತರ ಈ ಒಂದು ತರಬೇತಿಯನ್ನು ನೀಡಲಾಗುತ್ತಿದೆ. ನಿಷ್ಠಾ ಎಂದರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಆ್ಯಂಡ್ ಟೀಚರ್ಸ್ ಹೋಲಿಯಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಎಂದು ಅರ್ಥ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ತರಬೇತಿಯನ್ನು ನಡೆಸಲಾಗುತ್ತಿದೆ. ನಿಷ್ಠಾ ಎಂದರೆ ಕನ್ನಡದಲ್ಲಿ ಬದಲಾವಣೆಗಾಗಿ ಸಮನ್ವಯದ ಶಿಕ್ಷಕರ ತರಬೇತಿ, ಅಂದರೆ ಸಮಗ್ರ ಶಿಕ್ಷಣ ಎಂದು ಅರ್ಥ. ನಿಷ್ಠಾ ತರಬೇತಿಗೆ ಸಂಬಂಧಿಸಿದ ಹಾಗೆ ರಾಷ್ಟ್ರೀಯ ಸಂಪನ್ಮೂಲ ಗುಂಪು 120. ರಾಷ್ಟ್ರೀಯ ಸಂಪನ್ಮೂಲ ಗುಂಪುಗಳು NRGS ರಾಜ್ಯಗಳ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಿಗೆ KRPಗಳು ಮತ್ತು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳನ್ನು SRPL ಎಂದು ಕರೀತಾರೆ, ನಾಯಕತ್ವದ ತರಬೇತಿ ನೀಡಲಿವೆ. ಒಂದು NRG ತಂಡವು ರಾಷ್ಟ್ರಮಟ್ಟದ 15 ಸಂಪನ್ಮೂಲ ವ್ಯಕ್ತಿಗಳನ್ನು ಒಳಗೊಂಡಿದೆ. ಹಾಗೆ ರಾಜ್ಯ ಸಂಪನ್ಮೂಲಕ್ಕೆ ಸಂಬಂಧಿಸಿದ ಹಾಗೆ ತಿಳಿಸುವುದಾದರೆ ರಾಜ್ಯ ಸಂಪನ್ಮೂಲ ಗುಂಪು 33,000. ಒಂದು ರಾಜ್ಯ ಸಂಪನ್ಮೂಲ ಗುಂಪು SRGನಲ್ಲಿ 5 KRPS ಮತ್ತು 1 SRPL ಇರುತ್ತಾರೆ. SRPLಗಳು ಅಂದರೆ DSERT, ಡಯಟ್, CTE, BRCಗಳಲ್ಲಿ ಒಬ್ಬರು ಆಯ್ಕೆಯಾಗಿರುತ್ತಾರೆ. ಇವರುಗಳು ಶಾಲಾ ಶಿಕ್ಷಕರಿಗೆ, ಶಾಲಾ ಮುಖ್ಯಸ್ಥರಿಗೆ ಜಿಲ್ಲಾ, ಬ್ಲಾಕ್, ಕ್ಲಸ್ಟರ್ ಮಟ್ಟದಲ್ಲಿ ತರಬೇತಿಯನ್ನು ನೀಡುತ್ತಾರೆ. ನಿಷ್ಠಾ ತರಬೇತಿಯ ವಿಸ್ತಾರ ರೂಪ ಈ ರೀತಿ ಇದೆ. ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರ ಸಮಗ್ರ ಮುನ್ನಡೆಗಾಗಿ ರಾಷ್ಟ್ರೀಯ ಉಪಕ್ರಮ, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಇದರ ನಿರ್ದೇಶನದ ಮೇರೆಗೆ ತರಬೇತಿಗಳು ನಡೆಯುತ್ತವೆ. ಈಗ ನಿಷ್ಠಾ ತರಬೇತಿಯ ಉದ್ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಿಕ್ಷಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಹೊಸ ಬೋಧನಾ ಕಲಿಕಾ ದೃಷ್ಟಿಕೋನಗಳನ್ನು ಅರ್ಥೈಸಿಕೊಳ್ಳುವಂತೆ ಮಾಡುವುದು, ಆ ಮೂಲಕ ಮಕ್ಕಳ ಕಲಿಕಾ ಫಲಗಳನ್ನು ಉತ್ತಮಗೊಳಿಸುವಂತೆ ಮಾಡುವುದು, ಇದಕ್ಕಾಗಿ ಅವರ ಸಾಮರ್ಥ್ಯವನ್ನು ವೃದ್ಧಿಸುವುದು ನಿಷ್ಠಾ ತರಬೇತಿಯ ಒಂದು ಉದ್ದೇಶವಾಗಿದೆ. ಅದೇ ರೀತಿ ಶಿಕ್ಷಕರು ಶಾಲಾಧಾರಿತ ಮೌಲ್ಯಾಂಕನವನ್ನು ತಮ್ಮ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸುವಂತೆ ಸಹಾಯ ಮಾಡುವುದು ಹಾಗೂ ಪ್ರತಿ ತರಗತಿಯ ವಿಷಯಗಳಲ್ಲಿ ನಿಗದಿಪಡಿಸಿದ ಎಲ್ಲ ಕಲುವಿನ ಫಲಗಳನ್ನು ಮಕ್ಕಳು ಗಳಿಸುವಂತೆ ಮಾಡಲು ಶಿಕ್ಷಕರ ಸಾಮರ್ಥ್ಯವನ್ನು ವೃದ್ಧಿಸುವುದು, ಇವೆಲ್ಲ ಸಹ ನಿಷ್ಠಾ ತರಬೇತಿಯ ಮುಖ್ಯ ಉದ್ದೇಶಗಳಾಗಿವೆ. ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರು ನಿಷ್ಠಾ ತರಬೇತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ನಿಷ್ಠಾ ತರಬೇತಿಯಲ್ಲಿ ಒಟ್ಟಾರೆ 18 ಕೋರ್ಸ್ಗಳನ್ನು ತರಬೇತಿಗೆ ಪಡೆದುಕೊಳ್ಳಬೇಕಾಗುತ್ತದೆ. 15 ದಿನಗಳೊಳಗೆ 3 ಕೋರ್ಸ್ಗಳನ್ನು ಪೂರ್ಣಗೊಳಿಸಬೇಕು. ಪ್ರತಿ 15 ದಿನಗಳಿಗೊಮ್ಮೆ 3 ಕೋರ್ಸ್ಗಳಂತೆ ಒಟ್ಟಾರೆ 18 ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಪ್ರತಿಯೊಂದು ಕೋರ್ಸ್ಗೆ ಸಹ 2 ಗಂಟೆ ಸಮಯವನ್ನು ನಿಗದಿಪಡಿಸಲಾಗಿದೆ. ಆ 2 ಗಂಟೆ ಅವಧಿಯಲ್ಲಿ ನಾವು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು. ದಿನದ 24 ಗಂಟೆಯಲ್ಲಿ ನಾವು ಯಾವಾಗ ಬೇಕಾದರೂ 2 ಗಂಟೆಗಳಲ್ಲಿ ನಾವು ಕೋರ್ಸನ್ನು ಕಂಪ್ಲೀಟ್ ಮಾಡಬಹುದು. ನಿಷ್ಠಾ ತರಬೇತಿಯ ಮಾಡ್ಯೂಲ್ಗಳು ಯಾವ ರೀತಿ ಇದೆ ಎಂಬುದನ್ನು ತಿಳ್ಕೊಳ್ಳೋಣ. ಇದರಲ್ಲಿ ನಿಷ್ಠಾದ ವಿಭಾಗಗಳು ಈ ರೀತಿ ಇದೆ: ನಾಯಕತ್ವದ ಮಾಡ್ಯೂಲ್ಗಳು, ಶಿಕ್ಷಣ ಶಾಸ್ತ್ರ ಮಾಡ್ಯೂಲ್ಗಳು ಮತ್ತು ಜನರಿಕ್ ಮಾಡ್ಯೂಲ್ಗಳು, ಈ ರೀತಿ ವಿಭಾಗಗಳನ್ನಾಗಿ ಮಾಡಿದ್ದಾರೆ. ತರಬೇತಿಯ ವಿಭಾಗಗಳಲ್ಲಿ ನಾವು ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ. ಸಾಮಾನ್ಯ ವಿಭಾಗದಲ್ಲಿ 7 ಮಾಡ್ಯೂಲ್ಗಳನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ವಿಷಯಾಧಾರಿತ ವಿಭಾಗದಲ್ಲಿ 5 ಮಾಡ್ಯೂಲ್ಗಳನ್ನು ನಿಗದಿಪಡಿಸಲಾಗಿದೆ. ಬನ್ನಿ ಈಗ ಸಾಮಾನ್ಯ ವಿಭಾಗದಲ್ಲಿ ಬರುವಂತಹ 7 ಮಾಡ್ಯೂಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ನಿಷ್ಠಾ ತರಬೇತಿಯಲ್ಲಿ ಮಾಡ್ಯೂಲ್ಗಳನ್ನು ಕೋರ್ಸ್ಗಳೆಂದು ಕರೆಯುತ್ತಾರೆ. ಇದು ದೀಕ್ಷಾ ಆ್ಯಪ್ನಲ್ಲಿ ಹೋಗಿ ನಾವು ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದೊಂದು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸಾಮಾನ್ಯ ವಿಭಾಗದಲ್ಲಿರುವಂಥ 7 ಕೋರ್ಸ್ಗಳಲ್ಲಿ ಮೊದಲನೆಯದಾಗಿ ಪಠ್ಯಕ್ರಮ, ಕಲಿಕಾರ್ಥಿ ಕೇಂದ್ರಿತ ಶಿಕ್ಷಣ ಶಾಸ್ತ್ರ, ಕಲಿಕಾ ಫಲಗಳು ಮತ್ತು ಸಮನ್ವಯ ಶಿಕ್ಷಣ, ಇದು 1ನೇ ಕೋರ್ಸ್ ಆಗಿರುತ್ತೆ. ನಂತರ 2ನೇದು ಸುರಕ್ಷಿತ ಮತ್ತು ಆರೋಗ್ಯಕರ ಶಾಲಾ ಪರಿಸರ ನಿರ್ಮಾಣಕ್ಕಾಗಿ ವೈಯಕ್ತಿಕ ಹಾಗೂ ಸಾಮಾಜಿಕ ಗುಣಗಳ ಅಭಿವೃದ್ಧಿ. 3ನೇ ಕೋರ್ಸ್ ಕಲಾ ಸಮ್ಮಿಳಿತ ಕಲಿಕೆ. 4ನೇದು ಶಾಲಾಧಾರಿತ ಮೌಲ್ಯಾಂಕನ.
ಐದನೇ ಮಾಡ್ಯೂಲ್ ಶಾಲೆಗಳಲ್ಲಿ ಆರೋಗ್ಯ ಮತ್ತು ಸ್ವಚ್ಛತೆ, ಆರನೇ ಮಾಡ್ಯೂಲ್ ICT ಸಮ್ಮಿಳಿತ ಬೋಧನೆ ಕಲಿಕೆ ಮತ್ತು ಮೌಲ್ಯಾಂಕನ, ಏಳನೇ ಮಾಡ್ಯೂಲ್ ಶಾಲಾ ಶಿಕ್ಷಣದಲ್ಲಿ ಉಪಕ್ರಮಗಳು. ಇವಿಷ್ಟು ಸಹ ಸಾಮಾನ್ಯ ವಿಭಾಗದಲ್ಲಿ ಬರುವಂತಹ ಏಳು ಕೋರ್ಸ್ಗಳಾಗಿವೆ. ವಿಷಯಾಧಾರಿತ ವಿಭಾಗದಲ್ಲಿ ಐದು ಮಾಡ್ಯೂಲ್ ಅಥವಾ ಐದು ಕೋರ್ಸ್ಗಳಿವೆ. ಇದರಲ್ಲಿ ಮೊದಲನೇದಾಗಿ ಪರಿಸರ ಅಧ್ಯಯನದ ಶಿಕ್ಷಣ ಶಾಸ್ತ್ರ. ಇದು ಪ್ರಾಥಮಿಕ ಹಂತಕ್ಕೆ ಸಂಬಂಧಪಟ್ಟಾಗಿ LPS ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರುವಂಥದ್ದು. ನಂತರ ಗಣಿತ ಶಿಕ್ಷಣ ಶಾಸ್ತ್ರ, ಭಾಷಾ ಶಿಕ್ಷಣ ಶಾಸ್ತ್ರ, ನಂತರ ವಿಜ್ಞಾನ ಶಿಕ್ಷಣ ಶಾಸ್ತ್ರ. ವಿಜ್ಞಾನ ಶಿಕ್ಷಣ ಶಾಸ್ತ್ರ ಇದು ಹಿರಿಯ ಪ್ರಾಥಮಿಕ ಹಂತದ ಶಿಕ್ಷಕರಿಗೆ ಸಂಬಂಧಪಟ್ಟಿರೋದಾಗಿದೆ. ಅದೇ ರೀತಿಯಾಗಿ ಸಮಾಜ ವಿಜ್ಞಾನದ ಶಿಕ್ಷಣ ಶಾಸ್ತ್ರ, ಇದು ಸಹ ಹಿರಿಯ ಪ್ರಾಥಮಿಕ ಹಂತದ ಶಿಕ್ಷಕರಿಗೆ ಸಂಬಂಧಪಟ್ಟಿರುವಂತಹದ್ದಾಗಿದೆ. ನವೆಂಬರ್ 3, 2020 ನಿಷ್ಠಾ ತರಬೇತಿಯನ್ನು ನಡೆಸಬೇಕೆಂದು ಇಲಾಖೆ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಈ ಒಂದು ವೇಳಾಪಟ್ಟಿಯಲ್ಲಿ ಪ್ರತಿ 15 ದಿನಗಳಿಗೆ 3 ಕೋರ್ಸ್ಗಳ ರೀತಿ 18 ಕೋರ್ಸ್ಗಳ ವಿವರವನ್ನು ಸಹ ಸಂಪೂರ್ಣವಾಗಿ ನೀಡಿದ್ದಾರೆ. 18 ಕೋರ್ಸ್ಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕರಿಕ್ಯುಲಮ್ ಆ್ಯಂಡ್ ಇನ್ಕ್ಲೂಸಿವ್ ಎಜುಕೇಷನ್, ಕೋರ್ಸ್ 2 ಡೆವಲಪಿಂಗ್ ಸೋಷಿಯಲ್ ಪರ್ಸನಲ್ ಕ್ವಾಲಿಟೀಸ್ ಆ್ಯಂಡ್ ಕ್ರಿಯೇಟಿಂಗ್ ಸೇಫ್ ಆ್ಯಂಡ್ ಹೆಲ್ದಿ ಸ್ಕೂಲ್ ಎನ್ವಿರಾನ್ಮೆಂಟ್, ಕೋರ್ಸ್ 3 ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಇನ್ ಸ್ಕೂಲ್ಸ್, ಕೋರ್ಸ್ 4 ಇಂಟಿಗ್ರೇಟೆಡ್ ಜೆಂಡರ್ ಇನ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಕೋರ್ಸ್ 5 ಇಂಟಿಗ್ರೇಷನ್ ಆಫ್ ICT ಇನ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಅಸೆಸ್ಮೆಂಟ್, ಕೋರ್ಸ್ 6 ಆರ್ಟ್ ಇಂಟಿಗ್ರೇಟೆಡ್ ಲರ್ನಿಂಗ್, ಕೋರ್ಸ್ 7 ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್, ಕೋರ್ಸ್ 8 ಪೆಡಗಾಜಿ ಆಫ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಫಾರ್ ಪ್ರೈಮರಿ ಸ್ಟೇಜ್, ಕೋರ್ಸ್ 9 ಪೆಡಗಾಜಿ ಆಫ್ ಮ್ಯಾಥಮೆಟಿಕ್ಸ್, ಕೋರ್ಸ್ 10 ಪೆಡಗಾಜಿ ಆಫ್ ಸೋಷಿಯಲ್ ಸೈನ್ಸ್ ಅಪ್ಪರ್ ಪ್ರೈಮರಿ ಸ್ಟೇಜ್, ಕೋರ್ಸ್ 11 ಪೆಡಗಾಜಿ ಆಫ್ ಲ್ಯಾಂಗ್ವೇಜಸ್, ಕೋರ್ಸ್ 12 ಪೆಡಗಾಜಿ ಆಫ್ ಸೈನ್ಸ್ ಅಪ್ಪರ್ ಪ್ರೈಮರಿ ಸ್ಟೇಜ್, ಕೋರ್ಸ್ 13 ಸ್ಕೂಲ್ ಲೀಡರ್ಶಿಪ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅಪ್ಲಿಕೇಶನ್, ಕೋರ್ಸ್ 14 ಇನಿಷಿಯೇಟಿವ್ಸ್ ಇನ್ ಸ್ಕೂಲ್ ಎಜುಕೇಷನ್, ಕೋರ್ಸ್ 15 ಪ್ರೀಸ್ಕೂಲ್ ಎಜುಕೇಷನ್, ಕೋರ್ಸ್ 16 ಪ್ರೀ ವೊಕೇಷ್ನಲ್ ಎಜುಕೇಷನ್, ಕೋರ್ಸ್ 17 ಕೋವಿಡ್-19 ಸೆನಾರಿಯೋ ಅಡ್ರೆಸ್ಸಿಂಗ್ ಚಾಲೆಂಜಸ್ ಇನ್ ಸ್ಕೂಲ್ ಎಜುಕೇಷನ್, ಕೋರ್ಸ್ 18 ಅಂಡರ್ಸ್ಟ್ಯಾಂಡಿಂಗ್ ರೈಟ್ಸ್ ಚೈಲ್ಡ್ ಸೆಕ್ಷುಯಲ್ ಅಬ್ಯೂಸ್ ಆ್ಯಂಡ್ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆ್ಯಕ್ಟ್ 2012. ಇವಿಷ್ಟು ಸಹ 18 ಕೋರ್ಸ್ಗಳಾಗಿವೆ. ಈ ಕೋರ್ಸ್ಗಳನ್ನು ನಾವು ಯಾವ ಮೀಡಿಯಮಲ್ಲಿ ಬೇಕಾದರೂ ನಾವು ಸೆಲೆಕ್ಟ್ ಮಾಡಿಕೊಂಡು ತೊಗೋಬೋದು. ಕನ್ನಡ ಮೀಡಿಯಂ ಬೇಕಾದರೆ ಕನ್ನಡ ಮೀಡಿಯಮಲ್ಲಿ ಟ್ರೈನಿಂಗ್ ತೊಗೋಬೋದು, ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಇಂಗ್ಲೀಷ್ ಮೀಡಿಯಮ್. ಈ ರೀತಿ ನಮಗೆ ಯಾವ ಮೀಡಿಯಂ ಬೇಕೋ ಆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ರೈನಿಂಗನ್ನು ತೊಗೊಳ್ಬೋದು. ದಿನಾಂಕ ನವೆಂಬರ್ 3 ರಿಂದ ಜನವರಿ 30 ರವರೆಗೆ ಈ ಒಂದು 18 ಕೋರ್ಸ್ಗಳನ್ನು ಸಹ 15 ದಿನಗಳಿಗೆ 3 ಕೋರ್ಸ್ ರೀತಿ ಕಂಪ್ಲೀಟ್ ಮಾಡೋದಕ್ಕೆ ಸಮಯಾವಕಾಶವನ್ನು ನೀಡಿರುತ್ತಾರೆ. ಆದರೆ ಯಾವುದಾದ್ರೂ ಅನಿರೀಕ್ಷಿತ ಕಾರಣಗಳಿಂದಾಗಿ ಅಥವಾ ತುರ್ತು ಪರಿಸ್ಥಿತಿಗಳಿಂದಾಗಿ ಇಲ್ಲ ಏನಾದರೂ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂದರೆ ಯಾರಾದರೂ ಕೋರ್ಸನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಂತಹ ಶಿಕ್ಷಕರಿಗಾಗಿ ಫೆಬ್ರವರಿ 1 ತಾರೀಕಿನಿಂದ 15 ದಿನಗಳ ಒಳಗಾಗಿ ಪೆಂಡಿಂಗ್ ಇರುವಂಥ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ. ನಾವು ದೀಕ್ಷಾ ಆ್ಯಪನ್ನು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು, ಆದರೆ ಅದರಲ್ಲಿ ಲಾಗಿನ್ ಆಗಬಾರ್ದು. ಬಹಳಷ್ಟು ಶಿಕ್ಷಕರು ದೀಕ್ಷಾ ಆ್ಯಪಲ್ಲಿ ಲಾಗಿನ್ ಆಗೋಕ್ಕೆ ಹೋಗ್ತಾರೆ. ನಿಷ್ಠಾ ಟ್ರೈನಿಂಗ್ಗೆ ಸ್ಕೂಲ್ ಎಜುಕೇಷನ್ ಕಾರ್ನಿಕ್ ವೆಬ್ಸೈಟ್ ಮುಖಾಂತರ ಹೋಗಿ ಶಿಕ್ಷಕ ಮತ್ತು ವರ್ಗಾವಣೆ ತಂತ್ರಾಂಶದ ಮೂಲಕ ಹೋಗಿ ಟೀಚರ್ ಪೋರ್ಟಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ನಂತರ ನಾವು ಲಾಗಿನ್ ಆಗಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಇಲ್ಲಿ ಫ್ಲೋ ಚಾರ್ಟ್ನಲ್ಲಿ ತಿಳಿಸಿದ್ದೇನೆ. ಇದನ್ನು ಫಾಲೋ ಮಾಡಿಕೊಂಡು ನೀವು ಈಸಿಯಾಗಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂಥದ್ದು ನಿಮ್ಮ KG 8 ನಂಬರ್ ಬೇಕಾಗುತ್ತೆ, ನಂತರ TDSನಲ್ಲಿ ಲಿಂಕ್ ಮಾಡಿರುವ ಮೊಬೈಲ್ ನಂಬರ್ ಬೇಕಾಗುತ್ತೆ. ಯಾಕಂದರೆ TDSನಲ್ಲಿ ಲಿಂಕ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ OTP ಬರೋದ್ರಿಂದ ನಾವು TDS ಮೊಬೈಲ್ ನಂಬರನ್ನೇ ಯೂಸ್ ಮಾಡಿಕೊಂಡು ನಾವು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ದೀಕ್ಷಾ ಆ್ಯಪ್ಗೆ ಲಾಗಿನ್ ಆಗೋದು ಮತ್ತು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಾಗೆ ನಾನು ಈಗಾಗಲೇ ಒಂದು ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿದ್ದೇನೆ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ಆ ವಿಡಿಯೋವನ್ನು ನೋಡಿ. ಅದೇ ರೀತಿಯಾಗಿ ಈ 18 ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಆನ್ಲೈನ್ ಮುಖಾಂತರವೇ ಸರ್ಟಿಫಿಕೇಟ್ ಸಿಗುತ್ತೆ. ನಾವು ಈ ಕೋರ್ಸ್ಗಳನ್ನು ಪ್ರಾಕ್ಟಿಕಲ್ ಆಗಿ ಟ್ರಯಲ್ ಮಾಡುವುದಕ್ಕೆ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡ ನಂತರ ಯಾವ ರೀತಿ ಟ್ರೈನಿಂಗನ್ನು
ಪಡ್ಕೋಬಹುದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋದಕ್ಕಾಗಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ನಾನು ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡಿದ್ದೇನೆ. ಅಗತ್ಯ ಇರುವವರು ಆ ಒಂದು ವಿಡಿಯೋವನ್ನು ನೋಡಿ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ಟ್ರೈನಿಂಗನ್ನು ಅಟೆಂಡ್ ಮಾಡಬೇಕಾಗುತ್ತೆ, ಯಾವ್ಯಾವ ಹಂತಗಳನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ ಅಂತ. ಇದೇ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಅಥವಾ ಪ್ರಾಕ್ಟೀಸ್ ಮಾಡೋದಕ್ಕಾಗಿ ಟ್ರೈನಿಂಗ್ ತೊಗೋಬೋದು ಅನ್ನೋದನ್ನು ತೋರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತೇಳಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ, ಮತ್ತು ನಿಮಗೆ ಕನ್ಫ್ಯೂಷನ್ ಕೂಡ ಆಗಬಹುದು. ಆದ್ದರಿಂದ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಆ ಒಂದು ವಿಡಿಯೋ ಅವಶ್ಯಕತೆ ಇರುವಂಥವರು ಆ ಒಂದು ವಿಡಿಯೋವನ್ನು ವೀಕ್ಷಿಸಿ.